ಬರೀ ಕರ್ನಾಟಕದಿಂದ ಒಂದು ಪಾಪ್ಯುಲರ್ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಡಲ್ಲ ಅವ್ರನ್ನ. ಇಂಡಿಯನ್ ಸ್ಕ್ರೀನ್ಲೇ ತಗೋಬೇಕಂದ್ರೆ ಈಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಇನ್ ಇಂಡಿಯನ್ ಸ್ಕ್ರೀನ್. ಪ್ರತಿಯೊಂದು ಪಿಕ್ಚರ್ಗಳು ನೋಡ್ತಾ ಇದ್ರೆ ಈಚ್ ಆ್ಯಂಡ್ ಎವ್ರಿ ಫಿಲ್ಮ್ ಸಾಕಷ್ಟು ನಾವೆಲ್ಸ್ಗಳು ಮಾಡಿದ್ದಾರೆ ಫಸ್ಟ್. ಅದರ್ವೈಸ್ ಜನರಲಿ ಈ ಗೋಸ್ ವಿತ್ ಲಾಟ್ ಆಫ್ ಫ್ಯಾಮಿಲಿ ಮೆಲೋ ಡ್ರಾಮಾ ವೇರ್ ಈ ಗೋಸ್ ಟು ಪಕ್ಕ ಒಂದು ಮಿಡಲ್ ಕ್ಲಾಸ್ ಪೀಪಲ್ನ ಹೆಂಗ್ ಟಚ್ ಮಾಡಬೇಕು ಅಷ್ಟು ಮಟ್ಟಿಗೆ ಟಚ್ ಮಾಡೋದ್ರಲ್ಲಿ ಐ ಥಿಂಕ್ ಈಸ್ ವೆರಿ ಬ್ರಿಲಿಯಂಟ್. ಆಮೇಲೆ ಆಗಿನ ಇದರಲ್ಲೇ ನೋಡಿದ್ರೆ ದೇಸೆ ನಾವು ಇಂಡಸ್ಟ್ರಿ ಬಿಲ್ಡ್ ಆಗಿದೆ, ನಾವು ದೇ ಆರ್ ಕಮಿಂಗ್ ಇನ್ ಟು ದ ಮೇನ್ ವೆರಿ ಫಾಸ್ಟ್ ಜನರೇಷನ್, ಆ ಥರ ಸಿನಿಮಾ ಆ ಲೆವೆಲ್ ನಾವು ಇಂಪ್ರೂವೈಸ್ ಮಾಡಬೇಕು ಅಂತ ಹೇಳ್ತೀವಿ. ಬಟ್ ಅವ್ರು ಆಗಿನ ಟೈಮ್ನಲ್ಲೇ ಆ ಫಾಸ್ಟ್ನೆಸ್ನ ಆಗಿನ ಟೈಮ್ನಲ್ಲೇ ಅವ್ರು ತೋರಿಸ್ಬಿಟ್ರು. ಸೊ ಅಫ್ಕೋರ್ಸ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಡೈರೆಕ್ಟರ್, ಆಮೇಲೆ ನನ್ನ ಫೇವ್ರೆಟ್ ಡೈರೆಕ್ಟರ್. ಆಮೇಲೆ ಒಂದು ಚಿಕ್ಕದಾಗ ಒಂದು ಜಸ್ಟ್ ಫ್ಲ್ಯಾಶ್ ಬ್ಯಾಕ್ ಹೋಗ್ಬೇಕಂದ್ರೆ ನನಗೊಂದು ಸಣ್ಣದೊಂದು ಇನ್ಸಿಡೆಂಟ್ ಜ್ಞಾಪಕ. ಐ ಥಿಂಕ್ ನಾಗರಾವ್ ಫಸ್ಟ್ ಟೈಮ್ ವಿಷ್ಣುವರ್ಧನ್ ಸರ್ದು ಒಂದು ಫಿಲಮ್ ಸಫೈರ್ಲಿ ನಮ್ಗೆ ಅವಾಗ ಕನ್ನಡ ಫಿಲ್ಮ್ ನೋಡಬೇಕಂದ್ರೆ ನಾವೆಲ್ಲ ಚೆನ್ನೈಲಿ ಓದ್ತಾ ಇದ್ವಿ. ನಮ್ಗೆ ಯಾವಾಗ ಒಂದು ಕನ್ನಡ ಫಿಲ್ಮ್ ಬಂದಾಗ ಅಪ್ಪಾಜಿ ಫಿಲ್ಮ್ ನೋಡ್ತಾ ಇದ್ವು, ಇಲ್ಲ ಬೇರೆಯವ್ರ ಫಿಲ್ಮ್ನ ನೋಡೋದು ಕಮ್ಮಿ ಇತ್ತು, ಬೆಂಗಳೂರು ಬಂದಾಗ ನೋಡ್ತಾ ಇದ್ವಿ. ಬಟ್ ನಮಗೇನು ಅದೃಷ್ಟ ಆಯಿತು ಅಂತ ಆ ಫಿಲಮ್ನ ಸಫೈರ್ ಥಿಯೇಟ್ರಲ್ಲಿ ಪ್ರಿವ್ಯೂ ಹಾಕಿದ್ರು. ಅದು ನಮಗೆಲ್ಲ ತುಂಬ ಖುಷಿ, ಏದೋ ಯಾವುದೋ ಒಂದು ಕನ್ನಡ ಪಿಕ್ಚರ್ ನೋಡ್ತಾ ಇದೀವಿ ಅಂತ ಒಂದು ಖುಷಿಯಲ್ಲಿ ನಾವೆಲ್ಲ ಮನೆಯಿಂದ ಎಲ್ಲರೂ ಹೋಗಿದ್ದು. ಅಫ್ಕೋರ್ಸ್ ಆ ಪಿಕ್ಚರ್ ನೋಡಿಬಿಟ್ಟು ಪಿಕ್ಚರ್ ಫಿನಿಷ್ ಆದಮೇಲೆ ನಮಗಂತೂ ವೆರಿ ಇಂಪ್ರೆಸಿವ್ ಆಗಿತ್ತು. ವಿಷ್ಣುವರ್ಧನ್ ಥರ ಒಂದು ಹೊಸ ಹೀರೋ ಬಂದಿದ್ದಾರೆ, ಏನು ಪರ್ಫಾರ್ಮೆನ್ಸು, ಸ್ಮಾರ್ಟ್ ಲುಕಿಂಗ್ ಮ್ಯಾನ್, ಅಪ್ಪಾಜಿ ಆದಮೇಲೆ ಇನ್ನೊಬ್ರು ಯಾರೋ ಒಬ್ಬರು ಹೀರೋ ಆಗಿ ಬರ್ತಾ ಇದ್ದ ತಕ್ಷಣ ನಮಗೆ ಭಾಳ ಖುಷಿಯಾಗಿ ಬರ ಇದು. ನಾನಂತೆ ಫಿಲ್ಮ್ ನೋಡಬೇಕಾದ್ರೆ ಪ್ರತಿಯೊಂದು ಇದರಲ್ಲೂ, ಯಾಕಂದ್ರೆ ಅಪ್ಪಾಜಿ ಸಿನಿಮಾ ನೋಡ್ಬೇಕಾದ್ರೆ ಅಪ್ಪಾಜಿ ಬಂದು ಫಸ್ಟ್ ನನ್ನೇ ಕೇಳೋರು ಹೆಂಗಿದೆ ಕಂದ ಆ ಪಿಕ್ಚರ್ ಅಂತ. ಯೂಶ್ವಲಾಗಿ ಯಾವ್ದು ಐ ಡೋಂಟ್ ನೋ ವೆದರ್ ಐ ವಿಲ್ ಬಿ ದ ಪ್ರಾಪರ್ ಜಡ್ಜ್ ಫಾರ್ ಇಮ್ ಆರ್ ನಾಟ್ ಅಂತ ಆ ದೃಷ್ಟಿಯಲ್ಲಿ ಬಂದು ಯಾವಾಗಲೂ ಕೇಳೋರು. ಬಟ್ ಈ ಸಿನಿಮಾ ನೋಡ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ವರ್ಧಣ್ಣವ್ರು ಹೇಳಿದ್ರು ಈ ಥರ ಶಿವಣ್ಣನ ಕೇಳಿ ಹೆಂಗಿದೆ ಅಂತ ಕೇಳಿ ಅವ್ರು ಕರೆಕ್ಟಾಗಿ ಹೇಳ್ತೀನಿ. ಸೊ ಬಂದ ಪುಟ್ಟಣ್ಣ ಸರ್ ನಿಂತಿದ್ರು, ಅವ್ರು ಬಂದು ಮಮ್ಮ ತುಂಬ ಚೆನ್ನಾಗಿದೆ ಪಿಕ್ಚರು, ಐ ಥಿಂಕ್ ಈ ಸಿನಿಮಾ ಸಿಲ್ವರ್ ಜೂಬ್ಲಿಗಿಂತ ಜಾಸ್ತಿ ಹೋಗುತ್ತೆ ಅನಿಸುತ್ತೆ, ತುಂಬ ವಂಡರ್ಫುಲ್ ಆಗಿದೆ ಸಿನಿಮಾ, ಆಮೇಲೆ ಏನು ಡೆಪ್ತ್ ಇದೆ ಫಿಲ್ಮ್ನಲ್ಲಿ, ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಂಗೆ ಅವಾಗ ಹೆಂಗೆ ಇದು ಈ ವರ್ಡ್ಸ್ ಎಲ್ಲ ಬಂತಂದು ಗೊತ್ತಿಲ್ಲ. ಅವಾಗ ಅವರೇ ಶಾಕಿಂಗ್ ನೋಡ್ತಿದ್ರು, ಅಪ್ಪಾಜಿ ರಾಜ್ಕುಮಾರ್ ಮಗ ಹಿಂಗೆಲ್ಲ ಮಾತಾಡ್ತಾರಂತೆ. ಸರ್ಪ್ರೈಸ್, ಎಷ್ಟು ಒಂದು ಬ್ರಿಲಿಯಂಟ್ ಡೈರೆಕ್ಟರ್. ಆಮೇಲೆ ಎಸ್ಪೆಷಲಿ ಸಾಕ್ಷಾತ್ಕಾರ ಯಾಕೆ ಹೇಳಬೇಕಂದ್ರೆ ನೋಡಿ, ನಾರ್ತ್ ಪೃಥ್ವಿರಾಜ್ ಕಪೂರ್ ಅಂದರೆ ರಾಜ್ ಕಪೂರ್ ಅವ್ರ ತಂದೆಯವರು ಬಂದು ಇಲ್ಲಿ ಪ್ರೊಡಕ್ಷನ್ ಮಾಡಿದ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವರೇ ಒಂದು ಪಾಪ್ಯುಲರ್ ನಾರ್ತ್ ಇಂಡಿಯನ್ ಒಂದು ಪಾಪ್ಯುಲರ್ ಫಿಲ್ಮ್ ಮೇಕರ್, ಅವ್ರು ಬಂದು ಪುಟ್ಟಣ್ಣ ಕಣಗಳನ್ನ ಹುಡ್ಕೊಂಬಂದು ಮಾಡಬೇಕು ಒಂದು ಸಿನಿಮಾ ಅಂದಾಗ, ಅಪ್ಪಾಜಿನ ಪುಟ್ಟಣ್ಣ ಕಣಗಳು ಕಾಂಬಿನೇಷನ್ ಮಾಡಬೇಕಂತ ಬಂದಾಗ, ಜಸ್ಟ್ ಇಮ್ಯಾಜಿನ್ ಪುಟ್ಟಣ್ಣ ಕಣಗಳ ರೇಂಜ್ ಹೆಂಗಿದ್ದಿರಬೇಕು, ಇಲ್ಲ ಅಪ್ಪಾಜಿ ಅವ್ರ ರೇಂಜ್ ಎಷ್ಟು ಇಷ್ಟಪಟ್ಟಿರ್ಬೇಕಾದ್ರೆ. ಅಫ್ಕೋರ್ಸ್ ಅಪ್ಪಾಜಿ ಇರೋ ಅಂತ ಗೊತ್ತಿರುತ್ತೆ, ಬಟ್ ಪುಟ್ಟಣ್ಣ ಕಣಗಳನ್ನ ಒಬ್ಬ ಡೈರೆಕ್ಟರ್ನ ಐಡೆಂಟಿಫೈ ಮಾಡಿದ್ರೆ ಅದು ಭಾಳ ಕಷ್ಟ. ಸೊ ಈ ವಾಂಟೆಡ್ ಪುಟ್ಟಣ್ಣ ಕಣಗಳು ಫಾರ್ ದಟ್ ಫಿಲಮ್ ಅಂದ ತಕ್ಷಣ ಇಟ್ ಇಸ್ ರಿಯಲಿ ಗ್ರೇ. ಆ ಫಿಲ್ಮ್ ಅಂತ ವಿಜುವಲ್ ನೋಡ್ತಾ ಇದ್ರೆ ಸಾಕ್ಷಾತ್ಕಾರ ಇವತ್ತು ಕಣ್ಣು ಕದ್ದಂಗಿದೆ. ಸಾಂಗ್ ಇದೆ ಒಲ್ಲೊಳ್ಳೆ ಜೀವನ ಸಾಕ್ಷಾತ್ಕಾರ ಅಂತ, ಅದು ಇನ್ನೂ ಅದು ವಿ ಕಾಂಟ್ ಫರ್ಗೆಟ್ ದಟ್ ದ ವೇ ಅಪ್ಪಾಜಿ ವಾಕ್ಸ್ ವಿತ್ ದಟ್ ಸ್ಟಿಕ್ ಅಂಡ್ ಏನದು. ಈಗ ಆ ಸ್ಟೈಲ್ನ ನೋಡೋಕ್ಕಾಗುತ್ತಾ? ಆಗಿನ ಕಾಲದಲ್ಲಿ ಆ ಸ್ಟೈಲ್ನ ನೋಡಿ ದಟ್ಸ್ ವೈ ಸೇ ಯಾತಕ್ಕೆ ಈ ಡೈರೆಕ್ಟರ್ ಬಗ್ಗೆ ಎಷ್ಟು ಮಾತಾಡ್ತಿದ್ದೀನಿ ಅಂದರೆ, ವ್ಯಾಲ್ಯೂಸ್ ಇದೆ ಮನುಷ್ಯನಿಗೆ ಆ್ಯಂಡ್ ವಾಟ್ ಟು ಪ್ರೆಸೆಂಟ್. ಆಮೇಲೆ ಇನ್ನೊಂದು ಫಿಲಮ್ ನಾನು ನೋಡಿ ಚೆನ್ನಾಗಿ, ಅಮೃತಗಳಿಗೆ ನಿಜವಲ್ಲೂ ಅದನ್ನು ಇಮ್ಯಾಜಿನೇ ಮಾಡೋಕ್ಕಲ್ಲ. ದೆನ್ ಐ ಥಾಟ್ ಐ ಶುಡ್ ಡೂ ಒನ್ ಫಿಲಮ್ ಅಂತ ಮತ್ತೆ ಅಫ್ಕೋರ್ಸ್ ನನಗೆ ಆ ಭಾಗ್ಯ ಸಿಕ್ಕಿಲ್ಲ. ಬಟ್ ಅಮೃತಗಳಿಗೆ ಮಾತ್ರ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫಿಲಮ್ ಐ ಥಿಂಕ್ ಐ ಹ್ಯಾವ್ ಸೀನ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಆಮೇಲೆ ಚಂದ್ರಶೇಖರ್ ಫಿಲ್ಮ್ ನೋಡಿದಾಗ ಎಡಕಲ ಗುಡ್ದು ಮೇಲೆ ದಟ್ಸ್ ಅದು ವಿ ಕ್ಯಾಂಟ್ ಇಮ್ಯಾಜಿನ್ ದಟ್ ಸಬ್ಜೆಕ್ಟ್ ಹೌ ವಿ ಹಸ್ ಟೇಕನ್ ಹೌ ಸ್ಟೈಲಿಶ್ಲಿ ಆ ಮೋಟರ್ ಬೈಕ್ ಸಾಂಗ್ ಅಂತ ಇವತ್ತು. ಯಾಕೆ ನಾನು ಒಂದು ಸಿಂಗಲ್ ಸಿಂಗಲ್ ಪಾಯಿಂಟ್ ತಗೊಂಡು ಮಾತಾಡ್ತೀನಿ ಅಂದರೆ, ಸಿ ನಾವು ಟೇಕಿಂಗ್ ವೈಸ್ ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾರೆ ನಾವು ಇಟ್ ಇಸ್ ಬಿಕಮ್ ವೆರಿ ಫಾಸ್ಟ್ ಅಂದರೆ, ಈ ಹಸ್ ಟೇಕನ್ ಇಟ್ ಲಾಂಗ್ ಬ್ಯಾಕ್. ಆ ಫಾಸ್ಟ್ನೆಸ್ ಅವಾಗಲೇ ತೋರಿಸ್ ಎನಿ ಟೈಮ್ ಐ ಡೂ ಎನಿ ವಿತ್ ಎನಿ ಅದರ್ ಡೈರೆಕ್ಟರ್ ಐ ವುಡ್ ಲವ್ ಟು ಪುಟ್ ಸಮ್ ಟಿಪ್ಸ್ ಟುವರ್ಡ್ಸ್ ಎನಿ ಡೈರೆಕ್ಟರ್ ದಟ್ ಪ್ಲೀಸ್ ಟೇಕ್ ದಟ್, ಯಾಕಂದರೆ ಅವ್ರ ಇನ್ಸ್ಪಿರೇಷನ್ ತಗೊಂಡು ನಾವು ಯಾಕೆ ಸಿನಿಮಾ ಮಾಡಬಾರ್ದು ಅಂತ. ಐ ಥಿಂಕ್ ಶಾರ್ಟ್ಲಿ ಐ ಬಿ ಡೂಯಿಂಗ್ ಒನ್ ಫಿಲಮ್ ವಿತ್ ದ ಹೀರೋ ಆಫ್ ಪುಟ್ಟಣ್ಣ ಕಣಗಲ್ ಹೀರೋ ದಟ್ ಚಂದ್ರಶೇಖರ್ ವಿಲ್ ಬಿ ಡೈರೆಕ್ಟಿಂಗ್ ಮೀ ಬಿಕಾಸ್ ಆಲ್ರೆಡಿ ಡೈರೆಕ್ಟರ್ ಒನ್ ಫಿಲಮ್ ಆ್ಯಂಡ್ ಒನ್ ಮೋರ್ ಫಿಲಮ್ ಈಸ್ ಡೈರೆಕ್ಟ್ ಗೋಯಿಂಗ್ ಟು ಡೈರೆಕ್ಟ್ ಫಾರ್ ಮೀ. ಆಮೇಲೆ ಆ ಫಿಲಮ್ ಅಷ್ಟೇ ಇಟ್ ವಿಲ್ ಬಿ ಲೈಕ್ ಎ ಪುಟ್ಟಣ್ಣ ಕಣಗಲ್ಸ್ ಫಿಲಮ್ ಇನ್ ಈಗಿನ ಒಂದು ವಾಟ್ ಟುಡೇಸ್ ಟ್ರೆಂಡ್ ವಿ ಆರ್ ಗೋಯಿಂಗ್ ಟು ಗೆಟ್ ದಟ್ ಇನ್ಕಾರ್ಪೊರೇಷನ್ ಆಫ್ ಇಸ್ ಸ್ಟೈಲ್ ಆಫ್ ಫಿಲಮ್ ಐ ಕ್ಯಾನ್